ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ವಿಕ್ರಮ ವಿಶೇಷಕ್ಕೆ ಸ್ವಾಗತ ನಾನು ಶ್ವೇತಾ ಜಗನ್ನಾಥಪುರಿ ದೇವಸ್ಥಾನ ಇದು ಹಿಂದೂಗಳ ಭಕ್ತಿಯ ತಾಣಗಳಲ್ಲಿ ಒಂದು ದೇಶ ವಿದೇಶಗಳಲ್ಲಿ ನೆಲೆಸಿರೋ ಹಿಂದೂಗಳು ಈ ದೇಗುಲಕ್ಕೆ ಬರ್ತಾರೆ ಭಕ್ತಿಯಿಂದ ಭಗವಂತನ ಮುಂದೆ ತಮ್ಮ ಕಷ್ಟವನ್ನು ನಿವೇದನೆ ಮಾಡ್ಕೋತಾರೆ ಆದರೆ ಒಂದು ವಿಚಾರ ಅಂದರೆ ಇಲ್ಲಿಗೆ ಹಿಂದೂ ಧರ್ಮೀಯರನ್ನ ಬಿಟ್ಟು ಅನ್ಯ ಧರ್ಮೀಯರಿಗೆ ಪ್ರವೇಶ ನಿಷಿದ್ಧ ಆದರೂ ಆವತ್ತು ಅಲ್ಲಿಗೆ ಮುಸ್ಲಿಂ ಯುವಕನೊಬ್ಬ ಬಲವಂತವಾಗಿ ನುಗ್ಗಿದ ಅಷ್ಟಕ್ಕೂ ಆತ ಅಲ್ಲಿಗೆ ಯಾಕೆ ನುಗ್ಗಿದ ಅನ್ನೋದನ್ನು ಹೇಳಿದರೆ ನೀವು ನಿಜಕ್ಕೂ ಶಾಕ್ ಆಗಿ ಹೋಗ್ತೀರ ಗುರುವಾರ ರಾತ್ರಿ ಸುಮಾರು ಎಂಟು ಮೂವತ್ತರ ಸಮಯ ಆವತ್ತು ರೆಹಮಾನ್ ಖಾನ್ ಅನ್ನೋ ಇಪ್ಪತ್ತೈದು ವರ್ಷದ ಯುವಕನೊಬ್ಬ ದೇವಸ್ಥಾನದತ್ತ ಓಡೋಡಿ ಬಂದ ಆತನ ವೇಷಭೂಷಣ ನೋಡಿದ ಭದ್ರತಾ ಸಿಬ್ಬಂದಿ ತಡೆಯೋಕೆ ಮುಂದಾದರು ಆದರೆ ಆತ ಮಾತ್ರ ಗೂಳಿಯಂತೆ ನುಗ್ಗಿ ದೇವಸ್ಥಾನದ ಆವರಣವನ್ನು ಪ್ರವೇಶಿಸಿಯೇ ಬಿಟ್ಟ ಭದ್ರತಾ ಸಿಬ್ಬಂದಿಯ ಕೈಗೆ ಸಿಗದ ಆತ ಸೀದಾ ದೇಗುಲದ ಗುಮ್ಮಟವನ್ನ ಹತ್ತಿಯೇ ಬಿಟ್ಟ ಹಾಗೂ ಹೀಗೂ ಭದ್ರತಾ ಸಿಬ್ಬಂದಿ ಆತನನ್ನ ಹಿಂಬಾಲಿಸಿ ಹಿಡ್ಕೊಂಡು ಬಂದರು ಅಷ್ಟಕ್ಕೂ ಯಾಕಪ್ಪ ಈತ ಗುಮ್ಮಟವನ್ನ ಏರಿದ ಅಂತ ಅಂದರೆ ಆತ್ಮಹತ್ಯೆ ಮಾಡಿಕೊಳ್ಳೋಕಂತೆ ಇದನ್ನ ಕೇಳಿದ ಪೊಲೀಸರು ನಿಜಕ್ಕೂ ಶಾಕ್ ಆಗೋದ್ರು ಮೊದಲೇ ಇಲ್ಲಿ ಹಿಂದೂಗಳು ಅಲ್ಲದವರಿಗೆ ಪ್ರವೇಶ ನಿಷಿದ್ಧ ಹೀಗಿದ್ರೂ ಆತ ಅದನ್ನ ಉಲ್ಲಂಘನೆ ಮಾಡಿ ದೇವಸ್ಥಾನಕ್ಕೆ ಪ್ರವೇಶ ಮಾಡ್ದ ಇಲ್ಲಿ ಒಂದು ವಿಚಾರ ಅಂದ್ರೆ ಈತನಿಗೆ ಸಾಯುವಂಥದ್ದು ಅದೇನು ಬಂದಿತ್ತೋ ಏನೋ ಆತ್ಮಹತ್ಯೆ ಮಹಾಪಾಪ ಯಾರೇ ಆಗ್ಲಿ ಅದಕ್ಕೆ ಮುಂದಾಗಬಾರ್ದು ಆದ್ರೆ ಈತ ಇಂಥ ಹೇಳಿ ಕೃತ್ಯಕ್ಕೆ ಕೈ ಹಾಕಿದ್ದ ಅದಕ್ಕೆ ಆಯ್ಕೆ ಮಾಡಿಕೊಂಡ ಜಾಗವಾದ್ರೂ ನೋಡಿ ಹೇಗಿದೆ ಅಂತ ಈತನಿಗೆ ಸಾಯ್ಲೇಬೇಕು ಅಂತಿದ್ರೆ ಬೇರೆ ದಾರಿ ಬೇರೆ ಸ್ಥಳ ಇರಲೇ ಇಲ್ವೇ ಇದನ್ನ ನೋಡಿದ್ರೆ ಒಂದು ಅನುಮಾನ ಬರೋದಂತೂ ಪಕ್ಕಾ ಅದೇನು ಅಂದರೆ ಈತ ಈ ಪವಿತ್ರ ಸ್ಥಳವನ್ನ ಅಪವಿತ್ರ ಮಾಡೋ ಸಲುವಾಗಿಯೇ ಇಲ್ಲಿ ಆತ್ಮಹತ್ಯೆಗೆ ಮುಂದಾಗಿದ್ದ ಅನ್ಸುತ್ತೆ ಸದ್ಯಕ್ಕೆ ಈತನನ್ನ ಪೊಲೀಸರು ಬಂಧಿಸಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಆದ್ರೆ ಈತ ಯಾಕೆ ಇಲ್ಲಿ ಬಂದು ಸಾಯೋಕೆ ಮುಂದಾಗಿದ್ದ ಅನ್ನೋದಕ್ಕೆ ನಿಖರವಾದ ಕಾರಣ ಗೊತ್ತಾಗಿಲ್ಲ ಆದರೆ ಈತನ ಈ ಕೃತ್ಯದ ಹಿಂದೆ ಬೇರೆ ಇನ್ಯಾವುದಾದ್ರೂ ಸಂಚು ಇರಬಹುದಾ ಅನ್ನೋ ಆಂಗಲ್ನಲ್ಲಿ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಇನ್ನು ಯಾರೇ ಆಗಲಿ ಎಷ್ಟು ದೊಡ್ಡವರೇ ಆಗಿರಲಿ ಹಿಂದೂಗಳು ಅಲ್ಲದೆ ಹೋದ್ರೆ ಅವರಿಗೆ ಈ ದೇಗುಲಕ್ಕೆ ಪ್ರವೇಶ ಕೊಡಲ್ಲ ಅಷ್ಟಕ್ಕೂ ಜಗನ್ನಾಥ ದೇವಾಲಯ ಪ್ರವೇಶಕ್ಕೆ ಇಂಥದೊಂದು ಕಠಿಣ ನಿಯಮ ಜಾರಿ ಮಾಡಿದ್ದು ಹನ್ನೆರಡನೇ ಶತಮಾನದಲ್ಲಿ ಜೂನ್ ಒಂದನೇ ತಾರೀಕು ಸಾವಿರದ ಆರುನೂರ ಅರವತ್ತರಿಂದ ಜಾರಿಗೆ ಬಂದಿರೋ ಈ ಕಟ್ಟಳೆಯನ್ನ ಇವತ್ತಿಗೂ ಮುಂದುವರಿಸಿಕೊಂಡು ಬರಲಾಗ್ತಾ ಇದೆ ಈ ನಿರ್ಬಂಧವನ್ನ ಎಷ್ಟು ಕಟ್ಟುನಿಟ್ಟಾಗಿ ಅನುಸರಿಸಲಾಗಿದೆ ಅಂದ್ರೆ ಗಜಪತಿ ರಾಜನು ಮೊಘಲ್ ಸೈನಿಕನ ಮಗಳನ್ನ ಮದುವೆಯಾಗಿದ್ರಿಂದ ರಾಜ ಆಗಿದ್ರೂ ಕೂಡ ಆತನಿಗೆ ದೇವಾಲಯ ಪ್ರವೇಶಿಸಲು ಅನುಮತಿ ನೀಡಿರಲಿಲ್ಲ ಬೇರೆ ಯಾರು ಯಾಕೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರು ಪಾರ್ಶಿಯನ್ನ ಮದುವೆಯಾಗಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಮ್ಮೆ ಅವರಿಗೆ ಇಲ್ಲಿಗೆ ಪ್ರವೇಶ ನಿರಾಕರಿಸಲಾಗಿತ್ತು ಹೀಗಿರುವಾಗ ಈತ ಬೇಕಂತಲೇ ದೇಗುಲದ ಆವರಣಕ್ಕೆ ನುಗ್ಗಿಬಿಟ್ಟಿದ್ದ ಈ ದೇವಸ್ಥಾನ ಹಾಗೂ ಹಿಂದೂಗಳಿಗೆ ಮಾತ್ರ ಪ್ರವೇಶ ಯಾಕೆ ಅನ್ನೋದನ್ನ ಕೂಡ ಹೇಳ್ತೀನಿ ಕೇಳಿ ಈ ಪವಿತ್ರ ದೇಗುಲಕ್ಕೆ ಮೊಘಲ್ ನಿರಂಕುಶಾಧಿಕಾರಿಗಳು ಮತ್ತು ವಿದೇಶಿ ಆಕ್ರಮಣಕಾರರು ಹದಿನೆಂಟು ಬಾರಿ ಆಕ್ರಮಣ ಮಾಡಿದರು ಸಾವಿರದ ಮುನ್ನೂರ ನಲವತ್ತರಲ್ಲಿ ಬಂಗಾಳದ ಸುಲ್ತಾನ್ ಇಲಿಯಾಸ್ ಶಾ ಮೊದಲಿಗೆ ದಾಳಿ ಇಟ್ಟ ಫಿರೋಜ್ ಶಾ ಜಗನ್ನಾಥನ ದೇವಾಲಯವನ್ನ ಕೆಡವಿ ಅರವತ್ತರ ಸುಮಾರಿಗೆ ವಿಗ್ರಹಗಳನ್ನ ಧ್ವಂಸ ಮಾಡಿದ ನಂತರ ಬಂಗಾಳದ ಸುಲ್ತಾನ್ ಹುಸೇನ್ ಶಾ ಸಾವಿರದ ಐನೂರ ಒಂಬತ್ತರಲ್ಲಿ ಪುರಿಯನ್ನ ವಶಪಡಿಸಿಕೊಂಡ ಮತ್ತು ಜಗನ್ನಾಥ ದೇವಾಲಯದಲ್ಲಿನ ವಿಗ್ರಹಗಳನ್ನ ನಾಶಪಡಿಸಿದ ಹದಿನೈದನೇ ಆಕ್ರಮಣವನ್ನ ಸಾವಿರದ ಆರುನೂರ ನಲವತ್ತೇಳರಲ್ಲಿ ಅಮೀರ್ ಫತೇಖಾನ್ ಮಾಡಿದ ಮರಾಠರು ಒಡಿಶಾಗೆ ಬಂದ ನಂತರವೇ ಜಗನ್ನಾಥ ದೇವಾಲಯದ ನಿರಂತರ ಆಕ್ರಮಣಗಳು ನಿಂತವು ಹೀಗೆ ಪದೇ ಪದೇ ದಾಳಿ ಆಗ್ತಾ ಇದ್ದರಿಂದ ಇದನ್ನ ತಪ್ಪಿಸಿ ದೇವಾಲಯವನ್ನ ರಕ್ಷಣೆ ಮಾಡಲು ಕೇವಲ ಹಿಂದೂಗಳಿಗೆ ಮಾತ್ರ ದೇವಾಲಯದ ಪ್ರವೇಶವನ್ನು ಸೀಮಿತಗೊಳಿಸಲಾಗಿದೆ ಅಂದಿನಿಂದ ಇಲ್ಲಿ ಯಾವುದೇ ವಿಧ್ವಂಸಕ ಕೃತ್ಯಗಳು ನಡೆದಿಲ್ಲ ಇಂಥ ದೇಗುಲದಲ್ಲಿ ಈಗ ಇದ್ದಕ್ಕಿದ್ದಂತೆ ಈ ಘಟನೆ ನಡೆದಿರೋದು ನಿಜಕ್ಕೂ ಆತಂಕಕಾರಿ ವಿಷಯ ಈ ಯುವಕ ಇಲ್ಲಿಗೆ ನಿಜಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಬಂದಿದ್ದ ಅನ್ನೋದು ನಂಬಲು ಅಸಾಧ್ಯ ಯಾಕಂದ್ರೆ ಇವತ್ತಿಗೂ ಅಲ್ಲಲ್ಲಿ ಹಿಂದೂ ದೇಗುಲಗಳ ಮೇಲೆ ಸಣ್ಣ ಪುಟ್ಟದಾಗಿ ಆಕ್ರಮಣಗಳು ನಡೀತಾನೆ ಇವೆ ಅದನ್ನ ಗಮನಿಸಿದ್ರೆ ಈತನ ಈ ಕೃತ್ಯದ ಹಿಂದೆ ಅಂಥದೊಂದು ಸಂಚು ಇದ್ರೂ ಇರಬಹುದು ಅಲ್ವಾ ಯಾವುದಕ್ಕೂ ಎಚ್ಚರಿಕೆ ವಹಿಸೋದು ಸೂಕ್ತ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ